ಕರಾಳಿ ಅಂದ್ರೆ ಕಾಳಿ ಮಾತೆಯ ಒಂದು ಉಗ್ರ ರೂಪ. ಮಾಮೂಲಿ ಪೊಸಿಷನ್ ಇದ್ದಾಗ ಕಾಳಿ ಅನ್ಸುತ್ತೆ, ಅದು ಉಗ್ರ ರೂಪ ತಗೊಂಡಾಗ ಕರಾಳಿ ಆಗ್ತಾರೆ. ಬಟ್ ಆ ಕರಾಳಿ ನಮ್ಮ ಪಾತ್ರದಲ್ಲಿ ಯಾರು ಆಗ್ತಾರೆ, ಹೇಗಾಗ್ತಾರೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಕೊಂಡಿದ್ದೀವಿ. ಒಂದು ಪ್ರೀತಿನ ಕಳ್ಕೊಂಡ ಹೆಣ್ಣು ತನ್ನ ಪ್ರೀತಿನ ಪಡ್ಕೊಳ್ಳೋಕೆ ಯಾವ ರೀತಿ ಹೋರಾಡ್ತಾಳೆ, ಅದನ್ನ ಪಡ್ಕೋತಾಳ ಇರುವ ಅನ್ನೋದು ಕಥೆ ಇದೆ. ಇಲ್ಲಿ ಬೊಂಬೆ ನೋಡ್ತಾ ಇದ್ದಾರೆ, ಬೊಂಬೆನೇ ಒಂದು ಪ್ರಮುಖ ಪಾತ್ರ ಆಗಿದೆ. ಹಂಗಂತ ಇದು ದೇವದ ಸಿನಿಮಾ ಅಲ್ಲ, ದೇವದ ಥರ ಸಿನಿಮಾ ಅಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೋಗುತ್ತೆ ಸಿನಿಮಾ. ಒಂದು ಆತ್ಮ ಮತ್ತು ಪರಮಾತ್ಮ ಎರಡಕ್ಕೂ ನಡುವೆ ಒಂದು ವ್ಯತ್ಯಾಸ ಇದೆ, ಆ ವ್ಯತ್ಯಾಸನ ಹೇಳ್ಕೊತಾ ಹೋಗಿದ್ವಿ. ಸಾಫ್ಟ್ವೇರ್ ಇಂಜಿನಿಯರ್ ಅಂಡ್ ರೋಲ್ಸ್ ಮೂವಿಯಲ್ಲಿ ನಾಲ್ಕು ಜನರಿಂದ ಈ ಮೂವಿ ಮುಂದೆ ಹೋಗ್ತದೆ. ಅಭಿನಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೂವಿ ನನ್ನ ಮೇಲೇ ಆಧಾರವಾಗಿ ಮುಂದೆ ಹೋಗ್ತದೆ. ಫೀಮೇಲ್ ಓರಿಯೆಂಟೆಡ್ ಮೂವಿ ಇದು, ಸರಿ ಹೇಳಿದ್ರು. ಗೊಂಬೆಗೆ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ, ಮತ್ತು ಹೆಸರು ಕೂಡ ಬೊಂಬೆ ಬೊಂಬೆ ಅಂತ ಪ್ರೀತಿಯಲ್ಲೇ ನಾವು ಅದನ್ನು ಕರಿತೀವಿ. ಸೊ ಹಾಗಾಗಿ ಬೊಂಬೆ ಮತ್ತು ನಾಲ್ಕು ಜನರು ಯಾವ ರೀತಿ ಒಂದು ವೇನಲ್ಲಿ ಹೋಗ್ತೀವಿ, ಎಲ್ಲಿ ಸಾಗ್ತದೆ ಮೂವಿ, ಎಂಡ್ನಲ್ಲಿ ಏನಾಗ್ತದೆ ಅದೆಲ್ಲ ಕೂಡ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೆಲವೇ ನಿಮಿಷದಲ್ಲಿ ಕೆಲವೇ ಗಂಟೆಯಲ್ಲಿ ಸಿಗುತ್ತೆ. ನಾನು ಈ ಸಿನಿಮಾದಲ್ಲಿ ಚಂಚಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ. ಏನು ಮೂರು ಫ್ರೆಂಡ್ಸ್ ಇರ್ತಾರೆ, ಆ ಮೂವರು ಫ್ರೆಂಡ್ಸಲ್ಲಿ ನಾನು ಒಬ್ಬ. ಇವ್ರ ಜೊತೆ ಇರ್ತೀನಿ ನಾನು, ಚೆನ್ನಾಗಿ ಎಲ್ಲ ಫ್ರೆಂಡ್ಲಿ ಆಗಿ ಎಲ್ಲರೂ ಚೆನ್ನಾಗಿರ್ತೀವಿ. ಆಮೇಲೆ ಕತೆ ಹೆಂಗೆ ಹೋಗುತ್ತೆ, ಯಾವ್ಯಾವ ಕ್ಯಾರೆಕ್ಟರ್ ಏನೇನಾಗುತ್ತೆ, ಯಾವ ಕ್ಯಾರೆಕ್ಟರ್ನ ಕತೆ ಚೇಂಜ್ ಆಗುತ್ತೆ, ಯಾವ ಕ್ಯಾರೆಕ್ಟರ್ನ ಕತೆ ಮತ್ತೆ ಒಳ್ಳೆ ರೀತಿಗೆ ಬರುತ್ತೆ, ನನಗಿದು ತುಂಬ ಎಮೋಷ್ನಲಿ ಡ್ರಿವನ್ ಸಿನಿಮಾ ಇದು.